ಅಸ್ಸಲಾಮು ಅಲೈಕುಂ. ನಮ್ಮೆಲ್ಲರ ಆದರಣೀಯರು, ನಮ್ಗೆಲ್ಲರಿಗೂ ಬಹುಮಾನರಾಗಿದ್ದಂಥ ಹಾಗೂ ನಮ್ಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಂಥ ಪುರುಷೋತ್ತಂಗಲವರ ಅನುಸ್ಮರಣೆಗೂ ಎರಡನೇ ಪುರುಷ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ದುವಾ ಮೂಲಕ ಚಾಲನೆ ಕೊಟ್ಟಂತಹ ನಮ್ಮೆಲ್ಲರ ಬಹುಮಾನದಂತಹ ಖಾಸಿಯಾದಂತಹ ಆಲಿಕು ನಿವಸ್ತಾದರವರೇ, ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮ್ಮೆಲ್ಲರ ಬಹುಮಾನಿಯರು ಆದರಣೀಯರಂತಹ ಅಲ್ ಮದೀನ ಸಂಸ್ಥೆ ಸ್ಥಾಪಕರಾಗಿರುವಂತಹ ಮಂಜನಾಡಿ ಅಬ್ಬಾಸ್ ಉಸ್ತಾದವರೇ, ಬಹುಮಾನದಂತಹ ಹುಸೇನ್ ಸಹದ್ ಉಸ್ತಾದವರೇ, ನಮ್ಮೆಲ್ಲರ ಆತ್ಮೀಯರು ಈ ಸಂಸ್ಥೆ ನಡೆಸಿಕೊಂಡಿರುವಂತಹ ಬಹುಮಾನದ ಶಹೀದ್ ತಂಗಲ್ ಅವರೇ, ಬಹುಮಾನ ಜಲಾಲ್ ತಂಗಲ್ ಅವರೇ, ಬಹುಮಾನದ ಪುಲ್ಲಂ ಉಸ್ತಾದವರೇ, ಬಹುಮಾನದ ಮೊಹಮ್ಮದ್ ಪುನ್ನಿ ಸಕಫೀರ್ ಅವರೇ, ಬಹುಮಾನದ ಇಂಬಚಿಕ್ಕಾಯ ತಂಗಲ್ ಅವರೇ, ಬಹುಮಾನದ ಕೆಎಸ್ಎಂ ತಂಗಲ್ ಅವರೇ, ಬಹುಮಾನದ ಸ್ವಾಲಿಯ ಉಸ್ತಾದ್ ಅವರೇ, ಸೈಯದ್ ಆಟಕೋಯ ತಂಗಲ್ ಅವರೇ, ಅದೇ ರೀತಿ ಜಿಲ್ಲಾ ಪಂಚಾಯತ್ ಸದಸ್ಯಂತಹ ಹರ್ಷದ್ ಅವ್ರಿಗೆ ಇನ್ನಿತರ ಎಲ್ಲ ಉಲ್ಯಮಾಗಲಿ ಉಮರ್ ಹಾಕಲೆ ಮುಂದಿರುವ ಎಲ್ಲ ಉಲ್ಯಮಾಗಲ ಮಲ ಹಾಕಲೆ, ಬಹಳಷ್ಟು ಸಂತೋಷವಾಗ್ತದೆ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಬಹುಶಃ ಬಹುಮಾನದಂತಹ ಪಶು ತಂಗಲವರ ಎಲ್ಲ ಉಲ್ಯಮಾಗಲ ನಿಮ್ಮೆಲ್ಲರ ನಾನು ದೂರ ಯಾಚಿಸಿಕೊಂಡು ಬಹುಶಃ ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ತಂಗಲವರ ದುವ ಹಾಗೂ ನಿಮ್ಮೆಲ್ಲರ ಮಾರ್ಗದರ್ಶನ ಪಡೆದ ಅವಕಾಶ ಇದ್ದೇನೆ. ಬಹುಶಃ ನಮ್ಮನ್ನು ಅಗಲಿದಂತಹ ಕೃಷಿ ಸ್ಥಾಪಕರಂತಹ ಪಶು ತಂಗಲವರ ಮತ್ತು ನನ್ನ ಸಂಬಂಧ ಅದು ರಾಜಕೀಯವಾದ ಸಂಬಂಧ ಅಲ್ಲ. ನಾನೊಬ್ಬ ಜನಪ್ರತಿನಿಧಿ, ಅವರೊಂದು ತಂಗಲ್ ಚಿಂತಲೂ ನಾನು ತಂಗಲ ಒಂದು ವಿಶೇಷವಾದ ಅನುಯಾಯಿಯಾಗಿ ಅವರೆಲ್ಲ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕದ ಆ ಒಂದು ಕಾರ್ಯಕ್ರಮ ಅವ್ರ ಜೊತೆ ಇದ್ದುಕೊಂಡು ಬಹುಶಃ ಅವರ ವ್ಯಕ್ತಿತ್ವವನ್ನು ಸ್ವಲ್ಪ ಮಟ್ಟಿನ ಅದು ನಾವು ಕೂಡ ಮೈಗೂಡಿಸಿಕೊಂಡು ಬರುವಂತಹ ಒಂದು ವ್ಯಕ್ತಿತ್ವ ರೂಪಿಸಿಕೊಳ್ಬೇಕೆಂಬ ಇಚ್ಛೆ ಇದ್ದಂತಹ ಒಬ್ಬ ಅತ್ಯಂತ ಆತ್ಮೀಯತ ಒಂದು ಮಿತ್ರ ಅಂತ ಹೇಳಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ನಾನು ನಿಮ್ಗೆ ಎಲ್ಲ ಹೇಳುದಿಷ್ಟೇ, ಈ ಕಾರ್ಯಕ್ರಮದ ಅನುಸ್ಮರಣೆ ಮತ್ತು ಉರುಸ್ ಕಾರ್ಯಕ್ರಮದ ಜೊತೆಯಲ್ಲಿ ಬಹುಮಾನದಂತಹ ಪುರುಷೋತ್ತಂಗಲವರ ವ್ಯಕ್ತಿತ್ವ ಏನಿತ್ತು, ಅವರ ತಾಳ್ಮೆ ಏನಿತ್ತು, ಅವರ ಪ್ರೀತಿ ವಿಶ್ವಾಸ ಏನಿತ್ತು, ಅವರೆಲ್ಲರನ್ನು ಕಂಡಾಗ ಅತ್ಯಂತ ಪ್ರೀತಿಯಿಂದ ಎಲ್ಲರೂ ಕೂಡ ಒಳಿತಾಗಲಿ ಅಂತ ಒಂದು ವಿಶೇಷವಾದ ಮನೋಭಾವ ಏನಿತ್ತ ಅದು ನಿಮ್ಮೆಲ್ಲರಿಗೆ ಇವತ್ತು ಬರಬೇಕಂತ ನಾನು ಇವತ್ತು ಹೇಳಲಿಕ್ಕೆ ಇಚ್ಛಿಸುವಂತ. ಅದಕ್ಕೆ ಬಹುಶಃ ನಿಮ್ಮೆಲ್ಲರದ್ದು ಇರುವಂತ ಅವಕಾಶ ಆಗಲಿ. ಈಗ ನಮ್ಮ ಶಹೀದ್ ತಂಗಲ್ ಅವರು ಇದನ್ನು ನೇತೃತ್ವ ವಹಿಸಿದ್ದಾರೆ. ಒಬ್ಬ ಸಹೋದರನಾಗಿ ನಮ್ಮೇನೆಲ್ಲ ಇಪ್ಪನಿಂಗೈದರ ನೇತೃತ್ವ ವಹಿಸಿಕೊಂಡು ಈ ಸಂಸ್ಥೆ ಪುರುಷೋತ್ತಂಗಲ್ ಈ ಸಂಸ್ಥೆನ ಇದು ಸ್ಥಾಪಿಸಿಟ್ಟು ಕೇರಳ ಮಾತ್ರ ಅಲ್ಲ, ಇದು ಕರ್ನಾಟಕದವ್ರಿಗೂ ಪ್ರಯೋಜನ ಅವನು. 15 ಇದು ಕರ್ನಾಟಕದ ಬಾರ್ಡರ್ ಇದನ್ನೇ ಸ್ಥಾಪನೆ ಹಾಕಿನಿ. ಅದಲ್ಲದೆ ಜಂಗಲೇ ಕೆಸಿ ರೋಡ್ ಸಂಸ್ಥೆ ಹಾಕಿ ಇನ್ನು ಉತ್ತರ ಕರ್ನಾಟಕದ ಬೇರೆ ಬೇರೆ ಕರ್ನಾಟಕದ ವಿಶೇಷ ಸೇವೆ ಇನ್ನು ಹಾಕಿಟ್ಟು ಆ ಸೇವೆ ನಿಂಗೆ ಎಪ್ಪಲು ಓರ್ಮಿಚ್ಚೆ ನೆನಪಲಿಬೇಕು. ಸೊ ಇಪ್ಪ ನಿಂಗನೇ ಇದನ್ನೇ ತೋದ ನಿಂಗ ವಹಿಸಿರು ನಿಂಗೆ ಜಂಗಲೇ ಸರ್ಕಾರದ ಜಂಗಲದ ಎಂದೆಲ್ಲ ಸಹಕಾರ ಬೇನ ಏ ಟೈಮಲ್ಲಿ ಜಂಗಲೇ ಕನ್ಸಿಡರ್ ಹಾಕಿಟ್ಟು ಜಂಗಲೇ ಸಹಾಯ ಎಡಿಸಿದ ಅವಕಾಶ ಅವರ ಅಧಿಕಾರಿಗೆಲ್ಲ ಉಂಡು ನಾಯಿನ ಅವರು ಇನ್ನೂ ಏನ ದೊಡ್ಡ ಸ್ಥಾನಕ್ಕೆ ಅತ್ಯಂತ ದೊಡ್ಡ ಒಂದು ವಿದ್ಯಾಸಂಸ್ಥೆಯಾಗಿ ಪರಿವರ್ತನೆ ದಿವಸ ಇವತ್ತು ಬರಲಿ ಅಂತ ನಾನು ಇವತ್ತು ಹೇಳಿಕ್ಕೆ ಇವತ್ತು ಇಚ್ಛಿಸ್ತೇನೆ. ಬಹುಶಃ ನಿಮ್ಗೆಲ್ಲ ನಿಮ್ಮೆಲ್ಲ ದುವ ನನ್ನ ಯಾಚಿಸಿಕೊಳ್ಳುತ್ತಾ ನಾನು ಭಾಷೆ ನನಗೆ ದುವ ಅಂತ ಹೇಳಿದ್ರೆ ನನಗೆ ಅಧಿಕಾರಕ್ಕಾಗಿ ಖಂಡಿತ ನನಗೆ ಅಧಿಕಾರ ಬೇಕು, ನನ್ನ ಅಧಿಕಾರ ಇನ್ನೂ ಕೂಡ ಜಾಸ್ತಿ ಆಗಲಿ ಅಂತ ನಾನು ಏನು ಕೂಡ ದುವಾ ಕೇಳಲಿಕ್ಕೆ ನಾನು ಹೋಗುದಿಲ್ಲ. ನಾನು ಯಾವಾಗಲೂ ಜಿಯಾರತ್ ಮಾಡುವಾಗಿರಲಿ ಮತ್ತು ಇನ್ನೊಬ್ಬರ ದುವಾ ಕೇಳುವಾಗಿರಲಿ ನನ್ನ ಅಧಿಕಾರಕ್ಕೆ ಮತ್ತು ನನ್ನ ಮೇಲೆ ಸ್ಥಾನ ಹೋಗ್ಲಿಕ್ಕೆ ನನಗೆ ಯಾರ ದುವಾ ಗೋಷ್ಠಿ ನನಗೆ ನಾನು ಕೇಳಿದಗಿಂತಲೂ ನಾನು ಕೇಳಿಕೊಳ್ಳುವ ದುವಾ ಯಾವುದು ಅಂತ ಹೇಳಿದ್ರೆ ಬಹುಶಃ ನನ್ನ ಮೇಲೆ ಅಪಪ್ರಚಾರ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದಾಗ ಅದನ್ನು ತಡೆಯುವಂಥ ಶಕ್ತಿ ನನಗೆ ಅಲ್ಲಾಹು ತಾಲಾ ನಿಮ್ಮ ಮುಖಾಂತರ ಕೊಡಲಿ, ಮತ್ತೆ ಅತ್ಯಂತ ಸಬೂರು ಮತ್ತೆ ತಾಳ್ಮೆ ಕೊಡಲಿ ಅಂತ ಎರಡೇ ವಿಚಾರಕ್ಕೆ ನಾನು ಬೋಷಿಯುತ್ತು ದುವಾ ಕೇಳುವಂಥ ವಿಚಾರ. ಈ ಎರಡಕ್ಕಾಗಿ ನನಗೊಂದು ವಿಶೇಷವಾದ ತಾಳ್ಮೆ ಅಲ್ಲಾಹು ತಾಲಾ ಕೊಡಲಿ, ಮತ್ತು ಇನ್ನೊಬ್ಬ ಅಪಪ್ರಚಾರ ಮತ್ತು ಸುಳ್ಳು ಮಾತು ಹೇಳುವಂತಹ ಸಂದರ್ಭದಲ್ಲಿ ಅದನ್ನು ತಡೆಯುವಂಥ ಶಕ್ತಿ ನಮ್ಮ ಮನಸ್ಸಿಗೆ ಮತ್ತು ಹೃದಯಕ್ಕೆ ಅಲ್ಲಾಹು ತಾಲಾ ಬಹುಶಃ ನಿಮ್ಮ ವಿಶೇಷವಾದ ದುವಾ ಮೂಲಕ ಕೊಡಲಿ ಅಂತ ಹೇಳಿ ಆ ಒಂದು ದುವಾ ನಿಮ್ಮೆಲ್ಲರೂ ಕೂಡ ಆಗಲಿ ಅಂತ ಕೇಳಿಕೊಳ್ತಾ ನಿಮ್ಮೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ಸಲ್ಲಿಸುತ್ತಾ ಎರಡನೇ ಕಾರ್ಯಕ್ರಮ ಭಾಗವಹಿಸುವ ಅವಕಾಶವನ್ನು ಇವತ್ತು ಅಲ್ಲಾಹು ತಾಲಾ ಕೊಟ್ಟಿದ್ದಾನೆ. ಬಹುಶಃ ನಿಮ್ಮೆಲ್ಲರ ದುವಾ ಇಚ್ಛೆದಲ್ಲಿ ಮೂರನೇ ಸಂದರ್ಭ ಕೂಡ ಬರುವಂತಹ ಅವಕಾಶ ಆಗಲಿ.
ಸಾಕ್ಷಿ. ಅದರ ಮಧ್ಯೆ ನಾನು ಯಾವಾಗಲೂ ಕೂಡ ಆ ಕಡೆ ಈ ಕಡೆ ಹೋಗುವಾಗ ಮುಸಲ್ಲಿ ಪ್ರದೇಶಕ್ಕೆ ಬಂದಾಗ ಆಟೋಮೆಟಿಕ್ ಆಗಿ ನಮ್ಮ ಏನೇ ಬಿದ್ದರೂ ಕೂಡ ಈ ಸೈಡ್ ತಿರುಗಿಕೊಂಡು ಸಲಾಮ್ ಇರುವಂತ ಒಂದು ಅವಕಾಶವನ್ನು ಖಂಡಿತ ಆಗಿದ್ದಾಗ ಇವತ್ತು ನೆನಪಾಗ್ತದೆ. ಹೇಳಿಕೊಳ್ತಾ ಏಕತೆ, ಪ್ರೀತಿ, ವಿಶ್ವಾಸ, ಸೋದರತೆ, ಇದಕ್ಕೆ ವಿಶೇಷವಾದ ಮಹತ್ವವನ್ನು ಕೊಡುವಂತ ಅವಕಾಶ ಆಗಬೇಕು. ಬಹಳಷ್ಟು ಒಲೆ ಮಗಳು ತಾವೆಲ್ಲಿದ್ದೀರಾ, ನಮ್ಮ ಇಸ್ಲಾಂ ಧರ್ಮದ ದೊಡ್ಡ ಸಂಕೇತ ತಾವಾಗಿದ್ದೇವೆ. ರಾಜಕಾರಣಿಗಳು ತಪ್ಪು ಮಾಡಬಹುದು, ಒಲೆ ಮಗಳು ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹೇಳಿದ್ರೆ ಅವ್ರು ಇಡೀ ಇಸ್ಲಾಂ ಧರ್ಮದ ಒಂದು ಸಂಕೇತ ಮತ್ತು ಸ್ವಾಭಿಮಾನದ ವ್ಯಕ್ತಿತ್ವದ ಪ್ರತಿಬಿಂಬ ಆಗಿರುವಂತಹ ವಿಚಾರ ಯೋಚನೆ ಆಗ್ತದೆ. ಆ ಎಲ್ಲ ಕೂಡ ಇವತ್ತು ನಮ್ಮ ಸಣ್ಣ ಸಣ್ಣ ಒಲೆ ಮಗಳಿಗೆ ಮತ್ತು ಮುಕ್ತರಿಗೆ ಬರುವಂತ ಆಗಲಿ ಅಂತ ಹೇಳ್ಕೊಳ್ತಾ ನಾನು ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು.